ವರ್ಲ್ಡ್ ಮ್ಯಾಪ್ ಅನ್ನೋದು ತುಂಬಾ ವಿಚಿತ್ರ ಅನಿಸುತ್ತದೆ. ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಅಮೆರಿಕ ಡೆನ್ಮಾರ್ಕಿಗೆ ಒಳಪಟ್ಟ ಗ್ರೀನ್ಲ್ಯಾಂಡ್ ಅನ್ನೋ ದ್ವೀಪವನ್ನು, ಅಂದರೆ ಜಗತ್ತಿನಲ್ಲೇ ಅತಿ ದೊಡ್ಡದಾದ ದ್ವೀಪವನ್ನು ತನ್ನ ತೆಕ್ಕೆಗೆ ಪಡೆಯಲು ಶ್ರಮಿಸಿತ್ತು. ಇದಕ್ಕೂ ಮೊದಲು ರಷ್ಯಾದೊಂದಿಗಿದ್ದ ಅಲಾಸ್ಕಾ ಅನ್ನೋ ಭೂಪ್ರದೇಶವನ್ನು ಭಾರೀ ಮೊತ್ತ ಕೊಟ್ಟು ಖರೀದಿಸಿತ್ತು ಅಮೆರಿಕ. ಕೆನಡಾದ ಮೇಲೆ ಕಾಣುವ ಈ ಭೂಪ್ರದೇಶವಾಗಿದೆ ಅದು. ಜಗತ್ತಿನಲ್ಲಿ ಆಗುವಂತಹ ಇಂತಹ ಬೆಳವಣಿಗೆಗಳನ್ನು ನಮಗೆ ಸುಲಭವಾಗಿ ವರ್ಲ್ಡ್ ಮ್ಯಾಪ್ ನೋಡಿದರೆ ಅರ್ಥವಾಗುತ್ತದೆ. ಇವಾಗ ನಾವು ಉಪಯೋಗಿಸುವಂತಹ ವರ್ಲ್ಡ್ ಮ್ಯಾಪ್ ಅನ್ನು ಒಮ್ಮೆ ಸರಿಯಾಗಿ ಗಮನಿಸೋಣ. ಅದರಲ್ಲಿರೋ ದೊಡ್ಡ ದೊಡ್ಡ ದೇಶಗಳ ಸೈಜ್ ಅನ್ನು ನೋಡಿದಾಗ ನಮಗೆ ಆಶ್ಚರ್ಯವಾಗಬಹುದು. ಉದಾಹರಣೆಗೆ, ಜಗತ್ತಿನ ಏಳನೇ ಅತಿ ದೊಡ್ಡ ದೇಶವಾಗಿದೆ ಭಾರತ. ಭಾರತದ ಸೈಜ್ ಇತರೆ ದೇಶಗಳಿಗಿಂತ ತುಂಬಾ ಸಣ್ಣದು ಅನಿಸಿಬಿಡಬಹುದು. ಭಾರತಕ್ಕಿಂತ ದೊಡ್ಡ ದೇಶಗಳು ಹಲವಾರು ಇದೆ ಈ ಮ್ಯಾಪಿನಲ್ಲಿ. ಸರಿ, ನಮಗೀಗ ರಷ್ಯಾವನ್ನು ಗಮನಿಸಿದ್ರೆ ರಷ್ಯಾಗೆ 1,70,00,000 ಸ್ಕ್ವೇರ್ ಕಿಲೋಮೀಟರ್ಗಳಿಗಿಂತ ಹೆಚ್ಚು ಭೂಪ್ರದೇಶ ಒಳಗೊಂಡಿದೆ. ನಂತರದ ಸ್ಥಾನದಲ್ಲಿ ಕೆನಡಾ ಬರುತ್ತದೆ. ಕೆನಡಾ ಅನ್ನೋದು ಅಮೆರಿಕದ ಮೇಲೆ ಬರುವ ದೇಶ. ಧಾರಾಳ ರಿಸೋರ್ಸ್ ಮತ್ತು ಪ್ಲೇಸ್ ಕೆನಡಾ ಹೊಂದಿದೆ. ಮೂರನೇ ಅತಿ ದೊಡ್ಡ ದೇಶ ಯುಎಸ್ ಮತ್ತು ನಾಲ್ಕನೇದು ಚೀನಾ. ಈ ಮೂರು ದೇಶ ಅಂದರೆ ಕೆನಡಾ, ಯುಎಸ್ಎ ಮತ್ತು ಚೀನಾದ ವಿಸ್ತೀರ್ಣ ಅನ್ನೋದು ಕ್ರಮವಾಗಿ 99,84,670 ಸ್ಕ್ವೇರ್ ಕಿಲೋಮೀಟರ್, 98,33,517 ಸ್ಕ್ವೇರ್ ಕಿಲೋಮೀಟರ್, 95,96,960 ಸ್ಕ್ವೇರ್ ಕಿಲೋಮೀಟರ್ ಆಗಿದೆ. ಸರಿ, ಇವಾಗ ಚೀನಾ ಮತ್ತು ಕೆನಡಾವನ್ನು ಕಂಪೇರ್ ಮಾಡಿ ನೋಡುವಾಗ ಕೇವಲ 400,000 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ವ್ಯತ್ಯಾಸ ಇದ್ದರೂ, ನಾವು ನೋಡುವ ಮ್ಯಾಪಿನಲ್ಲಿ ಕೆನಡಾ ಇಲ್ಲಿಂದ ಇಲ್ಲಿ ತನಕ ವಿಸ್ತೀರ್ಣ ಹೊಂದಿರುವ ದೊಡ್ಡ ದೇಶದ ಹಾಗೆ ಕಾಣಿಸುತ್ತದೆ. ಕೆನಡಾದ ಬಲಭಾಗದಲ್ಲಿ ಮಂಜಿನಿಂದ ಆವೃತವಾದ ಒಂದು ದೊಡ್ಡ ದೇಶವಿದೆ. ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಗ್ರೀನ್ಲ್ಯಾಂಡ್, ಈ ಗ್ರೀನ್ಲ್ಯಾಂಡಿನ ಅಧಿಕಾರ ಇರೋದು ಡೆನ್ಮಾರ್ಕಿಗೆ. ಆದರೆ ಗ್ರೀನ್ಲ್ಯಾಂಡಿನ ಸೈಜ್ ಅನ್ನೋದು ಆಫ್ರಿಕಾ ಖಂಡಕ್ಕೆ ಹೋಲಿಕೆ ಮಾಡಿದರೆ ಇಡೀ ಆಫ್ರಿಕಾ ಖಂಡದಷ್ಟೇ ದೊಡ್ಡದು ಗ್ರೀನ್ಲ್ಯಾಂಡ್. ಆದರೆ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ಸೇರಿ ಅದು ಜಗತ್ತಿನ 12ನೇ ಅತಿ ದೊಡ್ಡ ದೇಶ ಅಷ್ಟೇ. ಅಂದರೆ ದೊಡ್ಡ ದೇಶದ ಪಟ್ಟಿಯಲ್ಲಿ ಭಾರತಕ್ಕಿಂತ 5 ಸ್ಥಾನ ಕೆಳಗೆ ಬರುತ್ತೆ ಡೆನ್ಮಾರ್ಕ್. ಹಾಗಿದ್ರೆ ನೀವೇ ಹೇಳಿ ಸ್ನೇಹಿತರೆ, ನಾವು ನೋಡೋ ಮ್ಯಾಪ್ ಕರೆಕ್ಟ್ ಆಗಿದೆಯಾ? ನಾವು ಚಿಕ್ಕಂದಿನಿಂದಲೇ ನೋಡುತ್ತಿರುವ ಮ್ಯಾಪ್ ತಪ್ಪು ಅನ್ನೋದು ಈಗ ಅರ್ಥವಾಯಿತು ಅಲ್ವಾ? ನಾವು ನೋಡೋ ಭೂಪಟ ತಪ್ಪು ಅನ್ನೋದಾದ್ರೆ ಯಾಕೆ ಅದು ತಪ್ಪಾಯಿತು ಅನ್ನೋದನ್ನ ನೋಡಬೇಕಾಗಿದೆ, ಮತ್ತು ಯಾಕೆ ಸರಿಯಾದ ಮ್ಯಾಪ್ ಮಾಡಲು ಸಾಧ್ಯವಾಗಿಲ್ಲ ಅನ್ನೋದನ್ನು ನೋಡೋಣ. ಎಲ್ಲಾ ದೇಶದ ಕರೆಕ್ಟ್ ಆದ ಸೈಜ್ ಅನ್ನು ರೆಪ್ರೆಸೆಂಟ್ ಮಾಡಲು ಕೇವಲ ಗೋಳಾಕೃತಿಗೆ ಮಾತ್ರ ಸಾಧ್ಯ. ಆದರೆ ನಮಗೆ ಗೋಳಾಕೃತಿಯ ಮ್ಯಾಪ್ ಅನ್ನು ಈಸಿಯಾಗಿ ಕ್ಯಾರಿ ಮಾಡಲು ಸಾಧ್ಯವಿಲ್ಲ ಅನ್ನುವ ಕಾರಣಕ್ಕಾಗಿಯೇ ರೆಕ್ಟಾಂಗಲ್ ಶೇಪಿನ ಮ್ಯಾಪ್ ಕಂಡುಹಿಡಿಯಲಾಯಿತು. ನಾವು ಜಗತ್ತಿನ ಬಗ್ಗೆ ಅಧ್ಯಯನ ಮಾಡಲು ಗೋಳಾಕೃತಿ ಮ್ಯಾಪ್ಗಿಂತ ಆಯತಾಕೃತಿಯ ಮ್ಯಾಪ್ ತುಂಬಾ ಸುಲಭವಾಗಿದೆ. ಅದು ಅಲ್ಲದೆ ಒಂದು ಗೋಳಾಕೃತಿಯ ಮ್ಯಾಪ್ ಉಪಯೋಗಿಸಿ ಯಾವುದೇ ದೇಶದ ಬಗ್ಗೆ ಆಳವಾದ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಮತ್ತು ಗೋಳಾಕೃತಿಯ ಮ್ಯಾಪ್ ಅನ್ನು ನ್ಯಾವಿಗೇಷನ್ಗೆ ಉಪಯೋಗಿಸುವುದು ತುಂಬಾ ಕಷ್ಟ. ನಾವು ಇವಾಗ ಉಪಯೋಗಿಸುತ್ತಿರುವ ಮ್ಯಾಪ್ 16ನೇ ಶತಮಾನದಿಂದಲೂ ನಾವಿಕರು ದಿಕ್ಕು ತಿಳಿಯಲು ಉಪಯೋಗಿಸುತ್ತಿರುವ ಮರ್ಕ್ಯಾಟರ್ ಪ್ರೊಜೆಕ್ಷನ್ ಅನ್ನುವ ಮ್ಯಾಪ್. ಆಫ್ ಕೋರ್ಸ್, ನಾವು ಕೊರೋನಾ ಬರೋ ಮುಂಚೆ ನ್ಯಾವಿಗೇಷನ್ಗೆ ಯೂಸ್ ಮಾಡೋ ಗೂಗಲ್ ಮ್ಯಾಪ್ ಕೂಡ ಯೂಸ್ ಮಾಡೋದು ಇದೇ ತರ ತಪ್ಪು ಮಾಹಿತಿ ಹೊಂದಿರುವ ಮ್ಯಾಪ್ ಅಥವಾ ಹಲವು ದೇಶವನ್ನು ದೊಡ್ಡದಾಗಿ ತೋರಿಸಲ್ಪಟ್ಟ ಮರ್ಕ್ಯಾಟರ್ ಪ್ರೊಜೆಕ್ಷನ್ ಅನ್ನು. ಸರಿ, ನೀವು ಈ ರೀತಿಯೊಮ್ಮೆ ಟ್ರೈ ಮಾಡಿ ನೋಡಿ. ಗೋಳಾಕೃತಿಯಲ್ಲಿರುವ ಮ್ಯಾಪ್ ಅನ್ನು ಕರೆಕ್ಟ್ ಆಗಿ ಕಟ್ ಮಾಡಿ ಅದನ್ನು ಆಯತಾಕೃತಿಗೆ ಕನ್ವರ್ಟ್ ಮಾಡಲು ಟ್ರೈ ಮಾಡಿ. ಯಾವತ್ತಿಗೂ ಒಂದು 3D ರೂಪವನ್ನು ಅದರ ಸೈಜ್ನಲ್ಲಿ ವ್ಯತ್ಯಾಸ ಮಾಡದೆ ಅಥವಾ ಅದರ ಶೇಪಿನಲ್ಲಿ ವ್ಯತ್ಯಾಸ ಮಾಡದೆ ಅದನ್ನು 2Dಗೆ ಕನ್ವರ್ಟ್ ಮಾಡಲು ಸಾಧ್ಯವಿಲ್ಲ. ಜಗತ್ತಿನ ಹಲವಾರು ಜನ ಇದನ್ನು ಟ್ರೈ ಮಾಡಿಸುತ್ತಿದ್ದಾರೆ. ನಿಮಗೂ ಒಮ್ಮೆ ಟ್ರೈ ಮಾಡಿ ನೋಡಬಹುದು. ನಾವು ಈಗ ಉಪಯೋಗಿಸುವ ಮರ್ಕ್ಯಾಟರ್ ಪ್ರೊಜೆಕ್ಷನ್ ಅನ್ನು ರೌಂಡ್ ಮಾಡಿದರೆ ಅದು ಸಿಲಿಂಡರ್ ಶೇಪ್ ಆಗುತ್ತದೆ ಹೊರತು ಗೋಳಾಕೃತಿಯಲ್ಲ. ಗೋಳಾಕೃತಿಯಿಂದ ಮರ್ಕ್ಯಾಟರ್ ಪ್ರೊಜೆಕ್ಷನ್ ಕನ್ವರ್ಟ್ ಮಾಡುವಾಗ ಭೂಮಧ್ಯ ರೇಖೆಯ ಸಮೀಪ ಬರುವ ದೇಶಗಳು ಚಿಕ್ಕದಾಗಿಯೂ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುತ್ತಿರುವಂತೆ ದೇಶಗಳ ಸೈಜ್ ದೊಡ್ಡದಾಗುತ್ತದೆ. ಗೋಳಾಕೃತಿಯ ಮ್ಯಾಪಿನಲ್ಲಿ ನೀವು ಈ ತರ ಹಲವು ಕಡೆಗಳಲ್ಲಿ ಒಂದೇ ರೇಡಿಯಸ್ ಇರುವ ಪಾಯಿಂಟ್ಗಳನ್ನು ಗುರುತಿಸಿ. ಇದಾದ ನಂತರ
ಪಾಯಿಂಟ್ ಗಳ ಜಾಗ ಬದಲಿಸದೆ ಮರ್ಕ್ಯಾಟರ್ ಪೊಸಿಷನ್ ಗೆ ಕನ್ವರ್ಟ್ ಮಾಡಿ ತುಂಬಾ ಚೇಂಜಸ್ ನಿಮಗೆ ಗಮನಿಸಬಹುದು ಗೋಳಾಕೃತಿಯಲ್ಲಿ ಇದ್ದಾಗ ಎಲ್ಲಾ ಪಾಯಿಂಟ್ ಗಳು ಒಂದೇ ಸೈಜ್ ನಲ್ಲಿ ಇದ್ದವು ಆದರೆ ಮರ್ಕ್ಯಾಟರ್ ಪೊಸಿಷನ್ ನಲ್ಲಿ ಭೂಮಧ್ಯ ರೇಖೆಗೆ ಹತ್ತಿರ ಇದ್ದ ಪಾಯಿಂಟ್ ಗಳು ಚಿಕ್ಕದಾಗಿದೆ ಮತ್ತು ಪೋಲಾರ್ ರೀಜನ್ ಗೆ ಹೋಗುವಾಗ ಎಲ್ಲಾ ಪಾಯಿಂಟ್ ಗಳು ದೊಡ್ಡದಾಗುತ್ತಾ ಹೋಗಿದೆ ಬಾಹ್ಯಾಕಾಶದಿಂದ ಭೂಮಿಯನ್ನು ನೋಡಿದಾಗ ಯಾವ ಆಕೃತಿಯಲ್ಲಿ ಭೂಮಿ ಇದೆಯೋ ಅದೇ ಆಕೃತಿಯಲ್ಲಿ ಅದರ ಸೈಜ್ ಕಡಿಮೆ ಮಾಡಿ ಬರೆಯೋದೇ ಮರ್ಕ್ಯಾಟರ್ ಪ್ರೊಜೆಕ್ಷನ್ ಗ್ರೀನ್‌ಲ್ಯಾಂಡಿನ ವಿಷಯಕ್ಕೆ ಬಂದ್ರೆ ಮರ್ಕ್ಯಾಟರ್ ಪ್ರೊಜೆಕ್ಷನ್ ನಲ್ಲಿ ಆಫ್ರಿಕಾದಷ್ಟು ದೊಡ್ಡದು ಕಂಡ್ರು ಅದು ಆಫ್ರಿಕಾದ 14ನೇ ಒಂದು ಭಾಗದಷ್ಟು ಮಾತ್ರ ಸೈಜ್ ಇದೆ ಇದೇ ತರ ಕೆನಡಾ ಚೀನಾ ಯುಎಸ್ಎ ಗೆ ಸೇಮ್ ಸೈಜ್ ಇದೆ ಮತ್ತು ಇಂಡಿಯಾಕ್ಕಿಂತ ತುಂಬಾ ಚಿಕ್ಕ ದೇಶ ಬ್ರಿಟನ್ ಹಾಗೆ ಆಸ್ಟ್ರೇಲಿಯಾ ಅನ್ನೋ ಭೂಖಂಡಕ್ಕಿಂತ ದೊಡ್ಡದು ಬ್ರೆಜಿಲ್ ಅನ್ನೋ ಒಂದು ದೇಶ ಅಮೆಜಾನ್ ಕಾಡುಗಳನ್ನೊಳಗೊಂಡ ಬ್ರೆಜಿಲ್ ಅಲಾಸ್ಕಾ ಬ್ರೆಜಿಲ್ಗಿಂತ ದೊಡ್ಡ ದೇಶದಾಗಿ ಕಂಡರು ಬ್ರೆಜಿಲ್ ಅಲಾಸ್ಕಾಗಿಂತ ದೊಡ್ಡ ದೇಶ ಇಂಗ್ಲೆಂಡ್ ಮ್ಯಾಪಿನಲ್ಲಿ ಕಾಣುವಷ್ಟು ದೊಡ್ಡದಲ್ಲ ಆಸ್ಟ್ರೇಲಿಯಾ ಅನ್ನೋದು ಈ ಮ್ಯಾಪಿನಲ್ಲಿ ಕಾಣುವುದಕ್ಕಿಂತ ತುಂಬಾ ದೊಡ್ಡದಿದೆ ಆಫ್ರಿಕಾ ಕೂಡ ಈ ಮ್ಯಾಪಿನಲ್ಲಿ ಕಾಣುವುದಕ್ಕಿಂತ ತುಂಬಾ ದೊಡ್ಡದು ಭಾರತಕ್ಕಿಂತ ಮೂರು ಪಟ್ಟು ದೊಡ್ಡದು ಚೀನಾ ಇದೇ ತರ ಹಲವಾರು ತಪ್ಪು ತಪ್ಪಾದ ವಿವರಗಳನ್ನು ಒಳಗೊಂಡಿದೆ ವರ್ಲ್ಡ್ ಮ್ಯಾಪ್ ನಿಮಗೆ ದೇಶದ ಸೈಜಿನ ವ್ಯತ್ಯಾಸ ಅಂದರೆ ನೀವು ಉಪಯೋಗಿಸುವ ಗೂಗಲ್ ಮ್ಯಾಪಿನಲ್ಲಿನ ದೇಶದ ಸರಿಯಾದ ಸೈಜ್ ನೋಡಲು thetruesize.com ಅನ್ನೋ ವೆಬ್ಸೈಟ್ ಅನ್ನು ಭೇಟಿ ಕೊಡಿ ಅಥವಾ ಗೂಗಲ್ ಅರ್ಥ್ ನಲ್ಲಿ ನಿಮಗೆ ಸರಿಯಾದ ಸೈಜ್ ನೋಡಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ